ಏನು ಕಂಬಳಿ ಇದ್ಯಾ ಯಾಕೆ ಹಾಸ್ಕೊಳ್ಳಕ್ಕೆ ಎಲ್ಲಿ ಇಲ್ಲಿ ನೆಲದ ಮೇಲೆ ಸ್ವಲ್ಪ ಓತಿರು ನಾನೇ ಹೋಗ್ತೀನಿ ಅತ್ತೆಗೆ ಇಷ್ಟ ಆಗಲ್ಲ ಅದನ್ನ ನಾನು ನೋಡ್ಕೊತೀನಿ ಅವರು ಹೇಳಿದಾರ ನನಗೆ ಏನು ಅದೇನಂದ್ರೆ ಅವನ್ನ ಹೊರಗಡೆ ಕಳಿಸಬೇಡ ಅಂತ ನೀನ್ ಕಳಿಸ್ತೀಯಾ ನನ್ನ ನನ್ನ ಮೇಲೆ ಲಗಾಮ ಹಾಕಬಾರದು ಅರ್ಥ ಆಯ್ತಾ ಹಾ ಸುಧಾ ಹೇಳು ಆ ಕಡೆ ಎಲ್ಲ ಚೆನ್ನಾಗಿದ್ದಾರ ತಾನೆ ಅಯ್ಯೋ ನೀನ್ ಯಾಕೆ ಅಳ್ತಾ ಇದ್ದೀಯಾ ಇಲ್ಲ ನೋಡು ಚಿಂತೆ ಮಾಡುವಂತದ್ದು ಏನು ಆಗಿಲ್ಲ ಹಾ ನಿನಗೆ ಏನಾದರೂ ಬೇಕಾದ್ರೆ ನನಗೆ ಫೋನ್ ಮಾಡು ಸಾಧ್ಯ ಆದ್ರೆ ರವಿವಾರ ನಾನು ಆ ಕಡೆ ಬಂದು ಹೋಗ್ತೀನಿ ಮತ್ತೆ ನೀನು ಕೂಡ ಜೋಪಾನ ಹಾ ಸರಿ ಫೋನ್ ಇಡ್ಲ ಹಾ ಏನ್ರಿ ಏನ್ ಹೇಳಿದ್ಲು ಸುಧಾ ಏನಿಲ್ಲ ಚೆನ್ನಾಗಿದ್ದಾಳೆ ನಿಮ್ಮ ಮುಖ ಯಾಕೆ ಹೀಗಾಗಿದೆ ಅವಳು ಮಾತು ಯಾಕೋ ನನಗೆ ಬೇರೆ ತರ ಅನಿಸ್ತು ಅತ್ತೆ ಸೀರಿಯಸ್ ಆಗಿದಾರಂತ ಇಲ್ಲ ಪರವಾಗಿಲ್ಲ ಅಂದ್ಲು ಸರಿ ಹಾಗಾದ್ರೆ ಆಮೇಲೆ ಫೋನ್ ಮಾಡೋಣ ಆದ್ರೆ ನೀವು ಸುಮ್ಮನೆ ಯೋಚನೆ ಮಾಡಬೇಡಿ ನನ್ನ ಮಗಳು ಅಂದ್ರೆ ನನ್ನ ಜೀವನದ ಭಾಗ ಸುಧಾಳ ಸಂಸಾರ ಸರಿಯಾದ ಮಾರ್ಗಕ್ಕೆ ಬಂದಿದೆ ಆದ್ರೆ ಅನಿಕಳ ಸಂಸಾರ ಇನ್ನು ಸರಿಯಾದ ಮಾರ್ಗಕ್ಕೆ ಬರಬೇಕಾಗಿದೆ ಅದಕ್ಕೆ ಚಿಂತೆ ಆಗ್ತಾ ಇದೆ ಕೋಣೆಯಲ್ಲಿ ಇಲ್ಲ ಹಾಗಲ್ಲ ಇಲ್ಲೇ ಚೆನ್ನಾಗಿದೆ ಅದಕ್ಕೆ ಏನಾದರೂ ಪ್ರಾಬ್ಲಮ್ ಇದೆಯಾ ಯಾವುದು ಏನು ಇಲ್ಲ ಮತ್ತೆ ಯಾಕೆ ಹೀಗೆ ಆಡ್ತಿದ್ಯಾ ನೀನು ಏನು ಮಾಡ್ದೆ ನಾನು ದೊಡ್ಡವನನ್ನ ನೋಡಿದ್ರೆ ಒಂಥರ ಸಾರಾಯಿನೇ ಅವನು ಕುಡಿದು ಬಿಟ್ಟಿದೆ ನಮ್ಮ ಕಡೆನೇ ತಪ್ಪಿದೆ ಹೇಮಂಗಾದರೂ ಏನಂತ ಹೇಳಲಿ ಯಾವ ಮುಖ ಇಟ್ಕೊಂಡು ಹೇಳಿ ಕುಡಿತದಲ್ಲೇ ಮುಳುಗ ಹೋಗ್ಬಿಟ್ಟಿದ್ದಾನವನು ಅಯ್ಯೋ ಕುಡಿಯೋದ್ ಬಿಡ್ತಾನವನು ನೀನ್ ಚಿಂತೆ ಮಾಡಬೇಡ ಅದು ಯಾವಾಗ ಬಿಡ್ತಾನೋ ಗೊತ್ತಿಲ್ಲ ಆದ್ರೆ ಬೇರೆ ಮನೆ ಹೆಣ್ಮಕ್ಳು ನಮ್ಮ ಮನೆಗ್ ಬಂದು ಕಷ್ಟ ಪಡ್ತಾ ಇದಾರೆ ಭಾಯ್ ಹಾಗೇನಿಲ್ಲ ಅಮ್ಮ ಯಾವ ಜನ್ಮದಲ್ಲಿ ಪಾಪ ಮಾಡಿದ್ನೋ ತಿಳಿತಾ ಇಲ್ಲ ನನಗೆ ಮಹಾರಾಜ ಹೇ ಅಮ್ಮ ನೀನ್ ಸುಮ್ಮನೆ ಯೋಚನೆ ಮಾಡ್ತೀಯ ಏನು ಆಗಿಲ್ಲ ಚೆನ್ನಾಗಿದೆ ನೀನ್ ಚಿಂತೆ ಮಾಡಬೇಡ ಅಮ್ಮ ನನ್ನ ಕಣ್ಣಿಗೆ ನಿದ್ದೆ ಬರ್ತಿಲ್ಲ ನೋಡಿದ್ರೆ ಆ ತರ ನಿನ್ನ ನೋಡಿದ್ರೆ ಈ ತರ ಏನಾಯ್ತು ನನಗೆ ಇಲ್ಲಿ ನೋಡು ನನಗೇನಾಗಿಲ್ಲ ಏನಾಗಿಲ್ಲ ಎಲ್ಲ ಚೆನ್ನಾಗಿದೆ ಹಾಗಿದ್ಮೇಲೆ ಯಾಕೆ ಇಲ್ಲಿಗೆ ಬಂದೆ ಯಾಕೆ ಬಂದೆ ಮಗನೆ ಹೋಗ್ತೀನಿ ಹೀಗ್ ಮಾಡಬೇಡ ಮಗನೆ ನೀನು ಹೀಗ್ ಮಾಡಬೇಡ ಮಾಡಲ್ಲ ನಾನು ಅಭಯ್ ಇನ್ ಮುಂದೆ ಇರೋದೆಲ್ಲ ನಿಮ್ಮಿಬ್ರದ್ದೆ ಮಗನೆ ಅಮ್ಮ
ಸಮಾಧಾನ ಮಾಡ್ಕೋ. ನೀನ್ ಸಮಾಧಾನ ಮಾಡ್ಕೊಳ್ಳದೆ ಇದ್ರೆ ಹೋಗಲ್ಲ ನಾನು. ನೀನ್ ಹೋಗು ಅಭಯ್. ನೀನೊಬ್ಬರ ಮನೆ ಹುಡುಗಿ ನಮ್ಮ ಮನೆಯಲ್ಲಿದ್ದಾಳೆ. ಅವಳಿಗೆ ಅವಳ ಸ್ಥಾನ ಅವಳ ಮರ್ಯಾದೆ ಸಿಗಲೇಬೇಕು. ನಿಮ್ಮ ಅಪ್ಪ ನೋಡು. ಮಲಗ್ತೀನಿ, ರಾತ್ರಿ ಆಗಿದೆ. ಅಭಯ್ ನೀನ್ ಹೋಗು, ಮಲಕೋ ಹೋಗು. ನನ್ನ ಮೇಲೆ ಆಣೆ ಇದೆ, ಇನ್ನೊಂದ್ ಸಾರಿ ಎಲ್ಲಿಗೆ ಬರಬಾರ್ದು ನೀನು. ಹೋಗು ಹೋಗು ಕಂದ, ಹೋಗು ಹೋಗು. ಒಳ್ಳೇದಾಯ್ತು, ಅವಾಗವಾಗ ಹೀಗೆ ಡೋಸ್ ಕೊಡ್ತಾ ಇರಬೇಕಾಗತ್ತೆ. ಏನಾಯ್ತು, ಕಣ್ಣಲ್ಲಿ ಯಾಕೆ ನೀರು? ನಿನ್ನ ಹತ್ರ ಇದೊಂದು ಒಳ್ಳೆ ಅಸ್ತ್ರ ಇದೆ ಅಲ್ವಾ? ಹ ಅಂದ್ರೆ ಈ ಅಸ್ತ್ರ ನೋಡಿದ್ರು ಅಂದ್ರೆ ಮನೇಲಿರೋ ಮೂವರು ಪುರುಷರು ತಟ್ಟಂತ ತಮ್ಮ ಶಸ್ತ್ರ ಬಿಟ್ಟು ಬಿಡ್ತಾರೆ. ಏನೇ ಆದ್ರೂ ಸರಿ, ನಾನು ಅಭಯ್ ಮನಸ್ಸನ್ನ ಬದಲಾಯಿಸ್ತೀನಿ. ಇಷ್ಟು ಒಳ್ಳೆ ಹೆಂಡತಿ ಸಿಕ್ಕಿದಾಳ ಅವನ್ಗೆ. ಈ ಮನೆಯಲ್ಲಿ ಅವಳಿಗೆ ಅವಳ ಸ್ಥಾನಮಾನ ಮಾತ್ರ ಅಲ್ಲ, ಪ್ರೀತಿ ಕೂಡ ಸಿಗ್ಬೇಕು. ಒಳಗಡೆ ಬರ್ಲ. ಯಾಕೆ ಯಾಕೆ ಅಂದ್ರೆ ನನ್ ಕೋಣೆ ಆಗ ತುಂಬಾ ಸೊಕ್ಕು ಮಾಡ್ಕೊಂಡು ಹೋಗಿದ್ಯಲ್ಲ, ಅದಕ್ಕೆ ಕೇಳ್ದೆ. ಅದು ಸೊಳ್ಳೆ ಇದೆ ಹೊರಗಡೆ ಪಕ್ಕಕ್ಕೆ. ಸರಿ, ನಿನಗೇನಾಯ್ತು ಮಲಗು ಮೇಲೆ? ನೀನ್ ಮಲ್ಕೊ. ಅರೆ ನನ್ಗೆ ಅಭ್ಯಾಸ ಇದೆ. ನನಗೂ ಅಭ್ಯಾಸ ಇದೆ. ನಾನ್ ಬೆಡ್ ಮೇಲೆ ಮಲ್ಗಲ್ಲ. ನಾನು ಕೂಡ ಮಲ್ಗಲ್ಲ. ನೀನ್ ಪ್ರತಿಯೊಂದ್ರಲ್ಲೂ ವಾದ ಮಾಡ್ಬೇಡ. ಹ ವಾದ ಮಾಡ್ತಿರೋದು ನೀನು. ನಿನಗೆ ಏನಾಯ್ತು ಈಗ? ಬೆಡ್ ಮೇಲೆ ಮಲ್ಕೊ. ನೀನ್ ಮಲ್ಕೊ ಬೆಡ್ ಮೇಲೆ. ಏನಾಯ್ತು? ಬರೀ ಇವತ್ತಿಗೆ ಮಾತ್ರ ಬಂದಿದ್ಯಾ? ಇಲ್ಲ, ನಾಳೆಯಿಂದ ಸೊಳ್ಳೆ ಬೇರೆ ಕಡೆ ಹೋಗುತ್ತೆ. ಹಾಗಾದ್ರೆ ಈಗ ಟಾಸ್ ಮಾಡೋಣ. ನಿನ್ಗಿನ್ನು ನೆನ್ಪಿದ್ಯಾ? ನೀನ್ ಕೂಡ ಮರ್ತಿಲ್ವಲ್ಲ, ಚಿಕ್ಕವರಿದ್ದಾಗಿಂದ ಇದನ್ನೇ ಮಾಡ್ತಿದೀವಲ್ಲ. ಮೊದ್ಲೇ ಯಾಕೆ ಹೇಳಲಿಲ್ಲ? ಟಾಸ್ ಮಾಡ್ತೀಯ ಈಗ? ಅಥವಾ ಟೇಲ್? ಹೆಡ್. ಹೆಡ್ ಬಂದ್ರೆ ನೀನ್ ಬೆಡ್ ಮೇಲೆ ಮಲಗ್ಬೇಕು, ಟೇಲ್ ಬಿದ್ರೆ ನಾನ್ ಮಲಗ್ತೀನಿ. ಹ
ಮಾಡ್ಲಾ? ಇರ್ಲಿ ಬಿಡು, ನಾಳೆನೂ ಟಾಸ್ ಮಾಡೋಣ. ಹ್ಮ್, ಪರವಾಗಿಲ್ಲ. ಗುಡ್ ನೈಟ್. ನನಗ್ ಹೇಳಿದ್ದ ನೀನು? ಬೇರೆ ಯಾರಾದ್ರೂ ಇದಾರಾ ಈ ರೂಮಲ್ಲಿ? ಇಲ್ಲ. ನನ್ ನೈಟ್ ಗುಡ್ ಆಗ್ಬೇಕು ಅಂದ್ರೆ ನನ್ ಬಾಬಣ್ಣನ ಹಣ ಮತ್ತೆ ಹುಡುಗಿ ವ್ಯವಸ್ಥಿತವಾಗಿ ವಾಪಸ್ ಮಾಡಬೇಕು. ಇದೆಂತ ಅನಿಷ್ಟ? ನನ್ನ ಕುತ್ತಿಗೆ ಕಟ್ಟಿದೆ ಬಾವಣ್ಣ. ನಿಮ್ ವಸ್ತು ನಿಮ್ಗೆ ವಾಪಸ್, ನಾನು ಇವಳನ್ನ ಬಾಳಿಸ್ಕೊಳ್ಳೋನಲ್ಲ. ನನ್ನ ಅನಿಕನ ಬಿಟ್ಟು ಹೋಗ್ಬಿಡ ಬಾಯಿ. ಅಯ್ಯೋ ಅತ್ತೆ, ಏನಾಯ್ತು? ಹ ಬಾಬು, ಏನಾಯ್ತು ನಿಂಗೆ? ತುಂಬಾ ಕೆಟ್ಟ ಕನಸು ಬಿತ್ತು ನನಗೆ. ಅಯ್ಯೋ, ನಮ್ ಮನ್ಸಲ್ಲಿ ಏನಿರುತ್ತೋ ಅದೇ ನಮ್ ಕನಸಲ್ಲಿ ಬರುತ್ತಪ್ಪ. ಅಬ್ಬಾಯ್, ನಮ್ಮ ಅನಿಕನ ನಮ್ ಮನೆಗ್ ಬಿಟ್ಟು ಹೋದ ಅಂತ ಕನಸು ಬಿದ್ದಿತ್ತು. ಅಯ್ಯೋ, ಏನೇನೋ ಯಾಕೆ ಹೇಳ್ತಾ ಇದ್ದೀರಾ? ಅನಿಕಾ ಸುಖವಾಗಿದ್ದಾಳೆ ಪಕ್ಕದಲ್ಲೇ. ನಮ್ ಮನ್ಸು ಚಿಂತೆ ಮಾಡಿದ್ರೆ ನಮ್ ನೆರಳು ಚಿಂತೆ ಮಾಡುತ್ತೆ ಅಂತಾರೆ. ನೀವ್ ಯಾಕೋ ತುಂಬಾ ಯೋಚನೆ ಮಾಡ್ತಿದ್ದೀರಾ ನೋಡಿ. ಅಯ್ಯೋ ಬಾಬು, ನಿನ್ ಮಗಳು ಸುಖವಾಗಿದ್ದಾಳೆ, ಸುಮ್ನೆ ಚಿಂತೆ ಮಾಡ್ಬೇಡ. ಲೋನ್ ಮಾಡ್ಲೇಬೇಕು, ನಿಧಾನಕ್ಕೆ ತೀರಿಸ್ತಾ ಇರಬಹುದು. ಆದರೆ ಅನಿಕಾ ಈ ಮನೇಲಿ ಜಾಸ್ತಿ ಸಮಯ ಇದ್ದಷ್ಟು ಅವಳನ್ನ ಬಿಡೋದು ಅಪ್ಪನಿಗೆ ಮತ್ತೆ ಅಮ್ಮಂಗೆ ಕಷ್ಟ ಆಗತ್ತೆ. ನಾನಾದಷ್ಟು ಬೇಗ ಹಣದ ವ್ಯವಸ್ಥೆ ಮಾಡಲೇಬೇಕು, ಇಲ್ಲಾಂದ್ರೆ ಎಲ್ಲ ಅನಾಹುತ ಆಗತ್ತೆ. ಇವತ್ತೇನು ಕೆಲ್ಸಕ್ಕೆ ಹೋಗಲ್ವಾ ಬಾಯಿ? 7:30 ಆಯ್ತು ಕಣೋ, 8 ಗಂಟೆಗೆಲ್ಲ ಸೈಟ್ಗೆ ಹೋಗ್ತೀಯಲ್ಲ ನೀನು. ಹಾ, 7:45 ಆಗೋಯ್ತಾ? ಹಾ, ಮತ್ತೆ ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಸ್ನಾನ. ಯಾರ್ ಕೇಳ್ಕೊಂಡ್ ಬಂದೆ? ಅಯ್ಯೋ ಅತ್ತೆ ಹೇಳಿದ್ರು. ಅತ್ತೆ ಅತ್ತೆ ಅಂತಾರ ಬಾವಿಗೆ ಹಾರು ಅಂತ ಆರ್ತಿಯಾ? ಹಾ ಹಾರ್ತೀನಿ. ಕೆಲ್ಸ ಇದೆ ಬಾ, ಆಚೆ ಲೇಟ್ ಆಗೋಯ್ತು, ಹೋಗ್ಬೇಕು ನಾನು. ಹಾ ಬಂದೆ ಬಂದೆ. ಸರಿಯಾಗಿ ನನ್ ಕೆಲ್ಸ ಸಮಯಕ್ಕೆ ಒಳಗಡೆ ಸೇರ್ಕೋತೀಯ ನೀನು? ಆಗಿದ್ರೆ ಹೊರಗಡೆ ಬಾ ಬೇಗ. ಗಂಟೆ ಎಷ್ಟಾಯ್ತು? ಎಷ್ಟ್ ಗಂಟೆ ಆಯ್ತು? 7:50. ನನ್ ಕೇಳ್ಕೊಂಡಿದ್ದೆ, ಕೆಲ್ಸಕ್ಕೆ ಹೋಗಕ್ ಲೇಟ್ ಆಗುತ್ತೆ, ಅರ್ಥ ಆಗಲ್ವಾ ನಿನ್ಗೆ? ಅಯ್ಯೋ, ಹೇಗೂ ಖಾಲಿ ಇತ್ತಲ್ಲ ಅಂತ ಹೋಗಿದ್ದೆ. ಖಾಲಿ ಇದ್ರೆ ಎಲ್ ಬೇಕಾದ್ರೂ ಹೋಗ್ತೀಯಾ? ಯಾಕೆ ಸುಮ್ನೆ ಕೂಗಾಡ್ತೀಯ? ಹೋಗು, ಸ್ನಾನ ಮಾಡು. ಇಲ್ಲ ನೋಡು, ಏಯ್, ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ ನಿನ್ಗೆ, ನನ್ ಬಾತ್ರೂಮ್ಗೆ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು, ಅರ್ಥ ಆಯ್ತಾ? ಮತ್ತೆಲ್ಲಿಗೆ ಹೋಗ್ಬೇಕು ಕೇಳು ನಿಮ್ಮ ಅತ್ತೆನ? ಅವರೇ ಹೇಳಿದ್ದು. ಓಹಲೋ, ಈ ರೂಮ್ ನಂದು, ಬಾತ್ರೂಮ್ ಕೂಡ ನಂದು, ನೀನ್ ಬರ್ಬಾರ್ದು, ನನ್ ಬಾತ್ರೂಮ್ಗೆ ಯಾರು ಬರ್ಬಾರ್ದು, ಅರ್ಥ ಆಯ್ತಾ? ಅಭಯ್, ಏನ್ ಕೂಗಾಡ್ತಿದ್ಯಾ? ಹೊರಗಡೆ ವರ್ಗೂ ಕೇಳಿಸ್ತಿದೆ. ನನ್ ಬಾತ್ರೂಮ್ಗೆ ಇವಳನ್ನೇ ಕಳಿಸ್ತೆ? ಮತ್ ಯಾರ್ ಬಾತ್ರೂಮ್ ಕಳಿಸ್ಬೇಕು ಇವಳನ್ನ? ಅಮ್ಮ ಇದೆಯಲ್ಲ ಹೊರಗೆ, ಅಲ್ಲಿ ಹೋಗ್ಲಿ. ಮನೆ ಹೆಣ್ಮಕ್ಳಿಗೆ ಹೊರಗಡೆ ಹೋಗಿ ಹೊರಗಡೆ ಬಾತ್ರೂಮ್ ಬಳಸು ಅಂತ ಹೇಳ್ಬೇಕಾ? ಚೆನ್ನಾಗ್ ಕಾಣ್ಸತ್ತಾ? ಕೆಲ್ಸಕ್ ಹೋಗ್ಬೇಕು ನಾನು, ಯಾವಾಗ್ಲಿಂದ ಬಾತ್ರೂಮ್ ಒಳಗಡೆ ಸೇರ್ಕೊಂಡಿದ್ದಾಳೆ. ನನ್ ಬಾತ್ರೂಮ್ ಇವಳ್ ಬಳಸೋದು ನನಗ್ ಒಪ್ಪಿಗೆ ಇಲ್ಲ ಅಂದ್ರೆ ಒಪ್ಪಿಗೆ ಇಲ್ಲ. ಒಪ್ಪಿಗೆ ಇಲ್ಲ ಅಂದ್ರೆ ತೀರಾ ಅತಿ ಆಗ್ತಿದೆ ನಿಂದು. ಅಯ್ಯೋ, ಹಕ್ಕಿದೆ ಅವಳಿಗೆ ಬಾತ್ರೂಮ್ ಮೇಲೆ, ಕೋಣೆ ಮೇಲೆ, ಮನೆ ಮೇಲೆ, ಮತ್ತೆ ನಿನ್ ಮೇಲ್ ಕೂಡ. ಹೇಯ್, ಹಕ್ಕು ಗಿಕ್ಕು ಏನು ಇಲ್ಲ. ಜಾಸ್ತಿ ನಾಟಕ ಮಾಡೋಕ್ ಹೋಗ್ಬೇಡ ಭಾಯ್. ನೀನು ನಾನ್ ಹೇಳಿದ್ದನ್ನ ಕೇಳ್ತೀನಿ, ಸುಮ್ನಿರ್ತೀನಿ,
ಏನು ಹೇಳಲ್ಲ ಅಂತ ದಿನ ದಿನ ಸೊಕ್ ಜಾಸ್ತಿ ಆಗ್ತಿದೆ ಅಲ್ವಾ ನಿಂದು? ಬಾಯಿ ಮುಚ್ಕೊಂಡು ಸ್ನಾನ ಮಾಡಿ ಸುಮ್ನೆ ತಿಂಡಿ ತಿಂದು ಕೆಲ್ಸ ಕೊಡ್ಬೇಕು ನಿನಗ. ಬೇಡ ನನಗೆ. ಬೇಡ ಅಂದ್ರೆ ನಿಂಗೋಸ್ಕರ ಮುಂಜಾನೆ ಎದ್ದು ತಿಂಡಿ ಮಾಡ್ಬೇಕು, ಡಬ್ಬಿ ಕಟ್ಬೇಕು, ಯಾಕಂದ್ರೆ ನೀನು ಉಪವಾಸ ಇರಬಾರ್ದು ಅಂತ. ಆದ್ರೆ ನೀನು ಉದ್ದಟತನ ಏನದು? ನನಗೆ ತಿಂಡಿ ಬೇಡ ಅಂದ್ರೆ ಬೇಡ ಅಷ್ಟೇ. ತಿಂಡಿ ತಿಂದಿಲ್ಲ ಅಂದ್ರೆ ಸ್ನಾನ ಮಾಡೋ ಕೂಡ ಬಿಡೋದಿಲ್ಲ. ಹಾಗೆ ಬೇಕಾದ್ರೆ ಹೋಗು ಕೆಲ್ಸಕ್ಕೆ, ನನಗೆ ಕಲ್ಸೋಕ್ ಬರ್ತಾನೆ. ನೀನ್ ಮಾಡಿದ ತಿನ್ನು ಅಂದ್ರೆ ತಿನ್ಬೇಕಷ್ಟೆ, ಪ್ರಶ್ನೆ ಕೇಳಬಾರ್ದು. ಅನಿಕಾ ನೀನು ತಿನ್ನು ಆಯ್ತಾ? ಇಲ್ಲ ಅತ್ತೆ, ನಂಗ್ ಬೇಡ. ಅಯ್ಯೋ, ನಿನಗೂ ಒಂಥರನೇ ಕೊಬ್ಬು ಬರ್ತಾ ಇದ್ಯಾ? ಬರೀ ಕೆಲ್ಸ ಮಾಡ್ತಿರೋದು, ತಿನ್ನೋ ಮಾತೆ ಆಡೋದಿಲ್ಲ. ನನ್ನ ಕೋಪ ಬರ್ಸ್ಬೇಡಿ ಆಯ್ತಾ? ನಾನು ಮೊದ್ಲೇ ಹೇಳ್ತಾ ಇದ್ದೀನಿ, 5 ನಿಮಿಷದಲ್ಲಿ ಬರ್ತೀನಿ. ಪ್ಲೇಟ್ ಪೂರ್ತಿ ಖಾಲಿ ಆಗಿರ್ಬೇಕು, ಸರಿನಾ? ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಅಮ್ಮ ಮಾಡಿದ್ದಲ್ಲ ಅಂತ. ನಿನ್ ಕೈ ಅಡಿಗೆ ತಿನ್ನಕ್ಕಾಗೋದಿಲ್ಲ, ನೀನೇ ತಿನ್ನು. ಹೊಸ ಕಾಂಟ್ರಾಕ್ಟರ್ ಬರೋನಿದ್ದ ಅಲ್ವಾ? ಬರ್ತಾರೆ ಸರ್. ಯಾವಾಗ ಬರ್ತಾನೆ? ಬರ್ತಾನೆ ಬರ್ತಾನೆ ಅಂತ ಹೇಳ್ತಾನೆ ಇದೆಯಾ? ಕೆಲ್ಸಗಾರನ್ನ ಜಾಸ್ತಿ ಮಾಡ್ಬೇಕು ನನಗೆ. ಮತ್ತೆ ಆ ಆರ್ಕಿಟೆಕ್ಟ್ ಹೊಸ ಡಿಸೈನ್ ಕಳಿಸಿದ್ದಾನೆ, ಪ್ರಿಂಟ್ ಮಾಡಿದ್ಯಾ? ಮಾಡಿದ್ದೀನಿ ಸರ್. ಇವತ್ತು ಸ್ಲ್ಯಾಬ್ ವರ್ಕ್ ಪೂರ್ತಿ ಆಗ್ದಲೆ ಯಾರನ್ನೂ ಬಿಡಲ್ಲ, ಓಕೆನಾ? ಅರ್ಧ ಗಂಟೆಯಲ್ಲಿ ವರ್ಕ್ ಇರಬೇಕು ನನಗೆ. ಹೋಗು. ಹೇ ಅಪ್ಪ, ಚೆನ್ನಾಗಿದ್ಯಾ ನೀನು? ಹಾ ಅಪ್ಪ, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಆರೋಗ್ಯ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಮತ್ತೆ ಅದು ಒಂದ್ ಕೆಟ್ಟ ಕನಸು ಬಿತ್ತು. ಏನು? ಅಭಯ ನಿನ್ನ ವಾಪಸ್ ಮನೆ ಕಳಿಸ್ಬಿಟ್ಟ, ವಾಪಸ್ ಬರೋದೇ ಬೇಡ ಅನ್ಬಿಟ್ಟ. ಬೆಳ್ಬೆಳಿಗ್ಗೆ ಬಿದ್ದಿದ್ ಕನಸು ನನಗೆ ತುಂಬಾ ಭಯ ಆಗೋಯ್ತು, ಹೃದಯ ಜೋರಾಗಿ ಹೊಡ್ಕೊಂಡ್ ಬಿಡ್ತು. ಅಪ್ಪ ಬನ್ನಿ, ನೀವು ಕೂತ್ಕೊಳ್ಳಿ. ಅಂದಿಕ್ಕ ಅಪ್ಪ, ಕನಸು ತಾನೆ, ನಿಜ ಅಲ್ಲ. ಗೊತ್ತು ನನಗೆ ಮಗಳೇ, ಅಪ್ಪ ಅದೊಂದಿಗೆ ಆತಂಕ ಇರುತ್ತೆ. ನೀವ್ ನನ್ ಬಗ್ಗೆನೆ ಚಿಂತೆ ಮಾಡ್ತಿರಲ್ಲ, ಅದಕ್ಕೆ ಹೀಗ್ ಕನ್ಸ್ ಬೀಳತ್ತೆ. ಅನಿಕ ಎಲ್ಲ ಸರಿಯಾಗಿದೆ ಅಲ್ವಾ? ಹಾ, ಎಲ್ಲ ಸರಿಯಾಗೇ ನಡೀತಿದೆ, ಏನು ಪ್ರಾಬ್ಲಮ್ ಇಲ್ಲ. ನಿಜ ಅಲ್ವಾ? ಅಲ್ಲ ಅಪ್ಪ, ನಾನು ನಿಮ್ ಹತ್ರ ಯಾಕೆ ಸುಳ್ಳು ಹೇಳಿ? ಸರಿ ಸರಿ, ನಿನ್ನ ಕಣ್ಣರೆ ನೋಡಿದ್ನಲ್ಲ, ಈಗ ಹೋದ ಜೀವ ಬಂದಂಗಾಯ್ತು. ಬಾಬಾ ಬೆಳಗ್ ಬೆಳಗ್ಗೆ ಬಾಬಾ ಕೂತ್ಕೋ ಕೂತ್ಕೋ ಕೂತ್ಕೋ. ಅನಿಕಾ ಟೀ ತಗೊಂಡ್ ಬಾ. ಭಯಾನಕ ಕನಸು ಬಿತ್ತು. ಕನಸ? ಹಾ. ಏನ್ ಕನಸು? ಭಯಾನಕ ಕನಸು, ಭಯ ಆಗೋಯ್ತು. ಅದು ಒಂದ್ ಕೆಟ್ಟ ಕನಸು ಬಿತ್ತು. ಅಭಯ ನಿನ್ನ ವಾಪಸ್ ಮನೆ ಕಳಿಸ್ಬಿಟ್ಟ, ವಾಪಸ್ ಬರೋದೇ ಬೇಡ ಅನ್ಬಿಟ್ಟ. ನಮ್ಮ ಮದ್ವೆನೆ ನಮ್ ಜೀವನದಲ್ಲಿ ಒಂದ್ ದೊಡ್ಡ ಶಿಕ್ಷೆ. ಒಂದ್ಸರಿ ಮಾಡಿರೋ ತಪ್ಪು ಸರಿ ಹೋದ್ಮೇಲೆ ಈ ಶಿಕ್ಷೆಯಿಂದ ಆಚೆ ಬರ್ತೀನಿ. ನನ್ನ ಹತ್ರ ಯಾವತ್ತಷ್ಟು ಹಣ ಬರುತ್ತೋ, ಬಾಬಣ್ಣನ ಹತ್ರ ಇಸ್ಕೊಂಡಿರೋ ಹಣ ಮತ್ತೆ ಅವರ ಮಗಳು ಎರಡೂ ವಾಪಸ್ ಕೊಡ್ತೀನಿ ನಾನು. ಏ ಬಾಬು ಟೆನ್ಷನ್ ತಗೋಬೇಡ ನೀನು, ಹಾಗೆಲ್ಲ ಏನು ಆಗಲ್ಲ. ಇಲ್ಲಿ ನೋಡು, ಇದೊಂದು ಕನಸು, ಬಿಟ್ಬಿಡು. ನೋಡು, ಸುಮ್ನೆ ಕನಸಿನ ಬಗ್ಗೆ ಚಿಂತೆ ಮಾಡ್ತಾ ಇರಬೇಡ. ಅಯ್ಯೋ, ಹೊಸ ಜೋಡಿ ಅಂದ್ಮೇಲೆ ಶುರುನಲ್ಲಿ ಕಿರಿಕಿರಿ ಇದ್ದೇ ಇರುತ್ತೆ. ಅಪ್ಪ ನೀವ್ ತುಂಬಾ ಯೋಚನೆ ಮಾಡ್ತೀರ, ಅದಕ್ಕೆ ಹೀಗೆ ಅರ್ಥ ಇಲ್ದೆ ಇರೋ ಕನ್ಸ್ ಬೀಳತ್ ನಿಮ್ಗೆ. ಕೇಳಿಸ್ಕೊಂಡ್ಯಾ? ಸಾರಿ, ನಿಜ ಸಾರಿ, ನಾನ್ ಸುಮ್ನೆ ನಿಮ್ಗೆಲ್ಲ ತೊಂದರೆ ಕೊಟ್ಟೆ. ಏನ್ ಸಾರಿ, ಏನಿದೆಲ್ಲ ಸುಮ್ಸುಮ್ನೆ ಯಾಕೆ ಕ್ಷಮೆ ಕೇಳ್ತೀಯ ನೀನು? ನೋಡು ಬಾಬು, ನಿನ್ನ ಮಗಳು ಈಗ ಜಾಗೀರ್ದಾರ್ ಮನೆ ಸೊಸೆ, ಅವಳಿಲ್ಲಿ ಇನ್ ಮುಂದೆ ಸುಖವಾಗಿ ಬದುಕಲೇಬೇಕು. ನೋಡೋಣ ಅಭಯ್ ಹೇಗೆ ಹೊರಗ್ ಕಳಿಸ್ತಾನೆ ಅಂತ. ನಾನಿದ್ದೀನಲ್ಲ.
ಇಲ್ಲ ನೋಡು, ನೀನು ಗಡ್ಸಾಗಿ ಮಾತಾಡ್ತೀಯಲ್ಲ ಅದಕ್ಕೆ ನಿನ್ನ ಹತ್ರ ಮಾತಾಡಕ್ ಭಯ ಆಗುತ್ತೆ. ಆದ್ರೆ ನಿಜ ಹೇಳಬೇಕು ಅಂದ್ರೆ ನನ್ನಿಂದ ತಪ್ಪಾಯ್ತು. ಅದು ಉತ್ತಮ ರಾವ್ ಕನಸು ಅಂತ ಸುಮ್ನೆ ಬಿಟ್ಬಿಡ್ಬೇಕಿತ್ತು. ನೀನು ಸೀರಿಯಸ್ ಆಗಿ ತಗೋಬೇಡ. ತಗೊಂಡಾಯ್ತು, ನಾನು ಸೀರಿಯಸ್ ಆಗಿ ತಗೊಂಡಾಗಿದೆ. ಅಯ್ಯೋ ಇಲ್ಲ ನೋಡು ಬಾಬು, ಒಂದು ವೇಳೆ ಅನಿಕಾಗೆ ಈ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ಅಭಯನ ಕೂಡ ಈ ಮನೇಲಿ ನಾನು ಇರಕ್ಕೆ ಬಿಡೋದಿಲ್ಲ. ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ.